ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಶ್ರುತಿರಾಜ್. ರಾಜ್ಯದಲ್ಲಿ ವಿಧಾನಸಭೆಯ ಚುನಾವಣೆ ಕಾವು ಸಿಕ್ಕಾಪಟ್ಟೆ ರಂಗೇರಿದೆ. ಮತದಾನಕ್ಕೆ ಇನ್ನು ಕೇವಲ 5 ದಿನಗಳಷ್ಟೇ ಬಾಕಿ ಇದ್ದು ಮತದಾರನ ಮನ ಗೆಲ್ಲೋದಕ್ಕೆ ರಾಜಕೀಯ ಪಕ್ಷಗಳು ನಾನಾ ಕಸರತ್ತನ್ನು ನಡೆಸುತ್ತಾ ಇವೆ. ಅದರಂತೆ ನಾಳೆ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ಅನ್ನು ಹಮ್ಮಿಕೊಂಡಿದ್ದಾರೆ. ರೋಡ್ ಶೋ ಸಾಗುವ ಮಾರ್ಗ ಯಾವುದು ಹಾಗಾದ್ರೆ ನೋಡಿ. ನಾಳೆ ಬೆಂಗಳೂರಿನಲ್ಲಿ ಮೋದಿ ಮೆಗಾ ರೋಡ್ ಶೋ 26 ಕಿಲೋಮೀಟರ್ ರೋಡ್ ಶೋ ಮೂಲಕ ಪ್ರಧಾನಿ ಅಬ್ಬರ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ರಾಜ್ಯ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಕರೆತಂದು ಮತ ಸೆಳೆಯುವ ತಂತ್ರಗಾರಿಕೆ ಮಾಡಿದೆ. ಬೆಂಗಳೂರಿಗರ ಮನಸೆಳೆಯುವ ಉದ್ದೇಶದಿಂದ ಪ್ರಧಾನಿ ಮೋದಿ ಬರ್ತಿದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮನೆ ಮಾಡಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ರೋಡ್ ಶೋ ಅನ್ನು ಮಾಡ್ತಾ ಇದ್ದಾರೆ. ಜೆಪಿ ನಗರದಿಂದ ಹಿಡಿದು ಮಲ್ಲೇಶ್ವರಂ ವರೆಗೂ ಕೂಡ ಸುಮಾರು 26 ಕಿಲೋಮೀಟರ್ ನಷ್ಟು ರೋಡ್ ಶೋ ಅನ್ನು ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸರು ಎಲ್ಲಾ ರೀತಿಯಾದಂತಹ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಯಾವೆಲ್ಲ ಒಂದು ರಸ್ತೆಗಳಲ್ಲಿ ಮೋದಿ ಬರ್ತಾರೆ ಆ ಒಂದು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಈಗಾಗಲೇ ಅಳವಡಿಕೆ ಮಾಡಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಪುಟ್ಟೇನಹಳ್ಳಿಯ ಆರ್ಬಿಐ ಲೇಔಟ್ ಸರ್ಕಲ್ ನಿಂದ ರೋಡ್ ಶೋ ಆರಂಭ ಮಾಡಲಿದ್ದು ಮಲ್ಲೇಶ್ವರಂನ ಸ್ಯಾಂಕಿ ರಸ್ತೆವರೆಗೂ ಸುಮಾರು 26 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ರಸ್ತೆಯ ಎರಡೂ ಬದಿಯಲ್ಲಿ ಸುಮಾರು 10 ಲಕ್ಷ ಜನರನ್ನ ಸೇರಿಸಲು ಬಿಜೆಪಿ ಯೋಜನೆಯನ್ನ ರೂಪಿಸಿಕೊಂಡಿದೆ. ಮೆಗಾ ರ್ಯಾಲಿ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಾಳೆ ಮತ್ತು ನಾಡಿದ್ದು ಸಕಲ ಸಿದ್ಧತೆಗಳನ್ನು ಬಿಜೆಪಿ ಪಾರ್ಟಿ ವೆಲ್ಕಮ್ ಮಾಡಲಿಕ್ಕೆ ಮಾಡ್ತಾ ಇದ್ರೆ, ಬಿಬಿಎಂಪಿ ಮತ್ತು ಚುನಾವಣಾ ಆಯೋಗ ಜನಸಾಮಾನ್ಯರಿಗೆ ತೊಂದರೆ ಆಗದೇ ರೀತಿಯಾಗಿ ಮ್ಯಾಕ್ಸಿಮಮ್ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಆ ಪ್ರಯತ್ನಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ನಾವೀಗ ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ನಲ್ಲಿದ್ದೀವಿ. ಅಂದರೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ ರ್ಯಾಲಿ ಆರಂಭ ಆಗಲಿದೆ ಜೆ ಪಿ ನಗರದಿಂದ. ಜೆ ಪಿ ನಗರದ ಮೂಲಕ ಸೌತ್ ಎಂಡ್ ಸರ್ಕಲ್, ಸೌತ್ ಎಂಡ್ ಸರ್ಕಲ್ ಮೂಲಕ ಮುಂಭಾಗದಲ್ಲಿ ಬರುವಂತ ಈ ಇದೇ ರಸ್ತೆಯಲ್ಲಿ ಮೋದಿ ರ್ಯಾಲಿ ನಡೆಯಲಿದೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ 9:30ಕ್ಕೆ ರಾಜಭವನದಿಂದ ಬೇಕರಿ ಸರ್ಕಲ್ ಬಳಿಯ ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ ತಲುಪಲಿದ್ದು ಹೆಲಿಕಾಪ್ಟರ್ ಮೂಲಕ ಕೋಣನಕುಂಟೆ ಕೋಡೈಸ್ ಹೆಲಿಪ್ಯಾಡ್ಗೆ ಬಂದಿಳಿಯಲಿದ್ದಾರೆ. ಆ ಬಳಿಕ ಆರ್ಬಿಎಲ್ ಲೇಔಟ್ ತಲುಪಲಿದ್ದು ಬೆಳಗ್ಗೆ 10 ಗಂಟೆಗೆ ಬ್ರಿಗೇಡ್ ಮಿಲೇನಿಯಂ ರೋಡ್ ಶೋ ಪ್ರಾರಂಭ ಮಾಡಲಿದ್ದಾರೆ. ರೋಡ್ ಶೋ ಪ್ರಯುಕ್ತ ರಸ್ತೆಯ ಎರಡೂ ಬದಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಪ್ರಧಾನಿ ಮೋದಿಯವರ ರೋಡ್ ಶೋ ಸಾಗುವ ಮಾರ್ಗ ಯಾವುದು ಅನ್ನೋದು ನೋಡೋದಾದ್ರೆ, ಪುಟ್ಟೇನಹಳ್ಳಿಯ ಆರ್ಬಿಐ ಲೇಔಟ್, ರೋಸ್ ಗಾರ್ಡನ್, ಜೆಪಿ ನಗರ, ಜಯನಗರ, ಶಾಲಿನಿ ಮೈದಾನ, ಆರ್ಮುಗಂ ವೃತ್ತ, ಸೌತ್ ಎಂಡ್ ಸರ್ಕಲ್, ಬುಲ್ ಟೆಂಪಲ್ ರಸ್ತೆ, ರಾಮಕೃಷ್ಣ ಆಶ್ರಮ, ಉಮಾ ಥಿಯೇಟರ್, ಟಿಆರ್ ಮಿಲ್, ಚಾಮರಾಜಪೇಟೆಯ ಮುಖ್ಯ ರಸ್ತೆ, ಬಾಳೆಕಾಯಿ ಮಂಡಿ, ಕೆಪಿ ಅಗ್ರಹಾರ, ಮಾಗಡಿ ರಸ್ತೆ, ಚೋಳರಪಾಳ್ಯ, ಎಂಸಿ ವೃತ್ತ, ವೆಸ್ಟ್ ಆಫ್ ಗಾರ್ಡ್ ರಸ್ತೆ, ಎಂಸಿ ಲೇಔಟ್, ಬಿಜಿಎಸ್ ಮೈದಾನ, ಹಾವನೂರು ವೃತ್ತ, ಬಸವೇಶ್ವರ ನಗರ, ಶಂಕರಮಠ, ಮೋದಿ ಆಸ್ಪತ್ರೆ, ನವರಂಗ್ ಸರ್ಕಲ್, ಮಹಾಕವಿ ಕುವೆಂಪು ರಸ್ತೆ, ಮಲ್ಲೇಶ್ವರಂ ಸರ್ಕಲ್, ಸಂಪಿಗೆ ರಸ್ತೆ ಮೂಲಕ ಸ್ಯಾಂಕಿ ರಸ್ತೆಗೆ ರೋಡ್ ಶೋ ತಲುಪಲಿದೆ. ಈ ಭಾಗಕ್ಕೆ ಬಂದು ಹೋಗೋದು ನಮಗೆ ತುಂಬಾ ಖುಷಿ ತರ್ತಾ ಇದೆ. ಜನಸಾಮಾನ್ಯರು ತುಂಬಾ ಪ್ರೇಕ್ಷಕರಾಗಿ ಒಂದು 3-4 ದಿವಸದಿಂದ ಕೇಳ್ತಾರೆ ಮೋದಿಯವರು ಎಷ್ಟೊತ್ತಿಗೆ ಬರ್ತಾರೆ, ಯಾವತ್ತು ಬರ್ತಾರೆ ಅಂತ. ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರೆಲ್ಲೂ ಬಹಳ ಉತ್ಸಾಹದಿಂದ ಇದ್ದೀವಿ. ಎಲ್ಲ ವ್ಯವಸ್ಥಿತವಾಗಿ ಜನಗಳೇ ಅದಕ್ಕೊಂದು ಉತ್ಸಾಹದಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಏನಂದ್ರೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಬರ್ತಾರೆ ಅಂತಂದ್ರೆ ಬಹಳ ಉತ್ಸಾಹದಿಂದ ಜನ ಕಾಯ್ತಾ ಇದ್ದಾರೆ. ಆ ಜನ ಇಲ್ಲಿರೋ ಅಂಗಡಿಗಳಾಗ್ಬಹುದು ಮತ್ತೆ ಕಟ್ಟಡದ ಮಾಲೀಕರಾಗ್ಬಹುದು, ತುಂಬಾ ಎಲ್ಲರೂ ಒಳ್ಳೆ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮೋದಿ ರ್ಯಾಲಿಗೆ ಬರುವ ಸಾರ್ವಜನಿಕರು 1 ಗಂಟೆ ಮುಂಚಿತವಾಗಿ ಆಗಮಿಸಿ ನಿಗದಿತ ಸ್ಥಳದಲ್ಲಿ ಇರುವಂತೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಮೋದಿ ರೋಡ್ ಶೋ ಸಾಗುವ ಮಾರ್ಗ ಸಂಪೂರ್ಣ ಬಂದ್ ಆಗಲಿದ್ದು ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವಂತೆ ಸೂಚಿಸಲಾಗಿದೆ. ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ನಾಳೆ ನಗರದಲ್ಲಿ ಮೋದಿ ಮೇನಿಯಾ ಶುರುವಾಗಲಿದ್ದು 26 ಕಿಲೋಮೀಟರ್ ರೋಡ್ ಶೋ ವೇಳೆ ಸಂಚಾರ ದಟ್ಟಣೆ ಕಟ್ಟಿಟ್ಟ ಬುತ್ತಿ. ವಾಹನ ಸವಾರರ ಪರದಾಟವನ್ನ ಪೊಲೀಸರು ಹೇಗೆ ತಪ್ಪಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18.
ನಾಳೆ ನಡೆಯಲಿರುವ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋಗೆ ಪೊಲೀಸರು ಬಿಗಿ ಬಂದೋಸ್ತನ್ನು ಕಲ್ಪಿಸಿದ್ದಾರೆ. ಜೊತೆಗೆ ರೋಡ್ ಶೋವನ್ನು ರದ್ದು ಮಾಡಬೇಕು ಅನ್ನೋ ಅರ್ಜಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ನೆಟ್ ಸಮಸ್ಯೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅಬ್ಬರಿಸಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡಿ. ಮೋದಿ ರೋಡ್ ಶೋಗೆ ಖಾಕಿ ಭದ್ರಕೋಟೆ, ಸವಾರರೆ ಎಚ್ಚರ, ಟ್ರಾಫಿಕ್ ಜಂಜಾಟ ಪಕ್ಕ. ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ 26 ಕಿಲೋಮೀಟರ್ ಬೃಹತ್ ರೋಡ್ ಶೋ ಹಮ್ಮಿಕೊಂಡಿದ್ದು ಬರೋಬ್ಬರಿ 13 ಕ್ಷೇತ್ರಗಳಲ್ಲಿ ಸಂಚಲನ ಮೂಡಿಸಲು ಸಿದ್ಧತೆಗಳು ನಡೆದಿವೆ. ಪ್ರಧಾನಿ ರೋಡ್ ಶೋನಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗಲಿದ್ದು ಕಡಿಮೆ ಪ್ರಮಾಣದ ಕಷ್ಟ ಆಗುವಂತೆ ಎಚ್ಚರ ವಹಿಸುತ್ತೇವೆ ಎಂದಿದೆ ಬಿಜೆಪಿ. ಆದರೆ ಇಡೀ ದಿನ ಬೆಂಗಳೂರಿಗರಿಗೆ ತೊಂದರೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಅದನ್ನ 2 ದಿನಕ್ಕೆ ನಾವು ವಿಂಗಡಣೆ ಮಾಡಿದ್ವಿ. ಇವತ್ತು 2 ದಿನ ಕಾರ್ಯಕ್ರಮದಲ್ಲಿ ಕೂಡ ನೀಟ್ ಎಕ್ಸಾಮ್ ಇದೆ ಅಂತ ಗೊತ್ತಾದ ತಕ್ಷಣ ಈ ಕಾರ್ಯಕ್ರಮವನ್ನು ಕೂಡ ನಾವು ವ್ಯತ್ಯಾಸ ಮಾಡುವಂತದನ್ನ ಮಾಡಿದೀವಿ. ಪ್ರಧಾನಿ ಮೋದಿ ರೋಡ್ ಶೋಗೆ ರಾಜ್ಯ ಪೊಲೀಸ್ ಇಲಾಖೆ ಭಾರಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಸುಮಾರು 10,000 ಅಧಿಕ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ರೋಡ್ ಶೋಗೆ ನಿಗದಿ ಮಾಡಿದ ಮಾರ್ಗಗಳನ್ನ ಬಳಸದೆ ಪರ್ಯಾಯ ಮಾರ್ಗ ಬಳಸುವಂತೆ ಸಂಚಾರಿ ಪೊಲೀಸರು ಜನತೆಗೆ ಮನವಿ ಮಾಡಿಕೊಂಡಿದ್ದಾರೆ. ಮೋದಿ ರೋಡ್ ಶೋಗೆ ತಡೆ ಕೋರಿ ಅರ್ಜಿ, ವಾದ ಆಲಿಸಿದ ಹೈಕೋರ್ಟ್, ಅರ್ಜಿ ವಿಲೇವಾರಿ. ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋಗೆ ತಡೆ ನೀಡುವಂತೆ ಹಿರಿಯ ವಕೀಲ ಅಮೃತೇಶ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಮಧ್ಯಾಹ್ನ 2:30 ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಹೈಕೋರ್ಟ್ ದ್ವಿಸದಸ್ಯ ಪೀಠ ಅರ್ಜಿದಾರರು ಹಾಗೂ ಚುನಾವಣಾ ಆಯೋಗ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಪರ ಹಾಜರಿದ್ದ ವಕೀಲರ ವಾದ ಆಲಿಸಿತು. ಈ ಹಿಂದೆ ನಡೆದ ರ್ಯಾಲಿಗಳು ಹಾಗೂ ರ್ಯಾಲಿ ವೇಳೆ ಏನಾದರೂ ಅನಾಹುತಗಳು ಸಂಭವಿಸಿತ್ತಾ ಅನ್ನೋ ಬಗ್ಗೆ ನ್ಯಾಯಪೀಠ ಸರ್ಕಾರಿ ವಕೀಲರು ಹಾಗೂ ಚುನಾವಣಾಧಿಕಾರಿಗಳ ಪರ ವಕೀಲರನ್ನ ಪ್ರಶ್ನಿಸಿತು. ಈ ವೇಳೆ ಸರ್ಕಾರದ ಪರ ವಕೀಲರು ಯಾವುದೇ ಅನಾಹುತಗಳು ವರದಿಯಾಗಿಲ್ಲ ಎನ್ನುವುದನ್ನು ಕೋರ್ಟ್ ಗಮನಕ್ಕೆ ತಂದ್ರು. ಮೇ 7 ಭಾನುವಾರ ಸಹ ನಗರದಲ್ಲಿ ಮೋದಿ 6 ಕಿಲೋಮೀಟರ್ ರ್ಯಾಲಿ ನಡೆಸಲಿದ್ದು ಅಂದೇ ನೀಟ್ ಪರೀಕ್ಷೆ ಸಹ ನಡೆಯಲಿದೆ. ಮೋದಿ ರ್ಯಾಲಿಯಿಂದ ನೀಟ್ ಬರೆಯುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಅರ್ಜಿದಾರ ಅಮೃತೇಶ್ ವಾದ ಮಂಡಿಸಿದ್ರು. ಈ ವೇಳೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪರೀಕ್ಷೆ ಎಲ್ಲೆಲ್ಲಿ ನಡೆಯಲಿದೆ, ಎಷ್ಟು ಕೇಂದ್ರಗಳಲ್ಲಿ ನಡೆಯುತ್ತೆ ಅಂತ ಸರ್ಕಾರಿ ವಕೀಲರ ಬಳಿ ಮಾಹಿತಿಯನ್ನ ಕೇಳಿದ್ರು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಉತ್ತರಿಸಿದ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್, ನಗರದಲ್ಲಿ 30 ನೀಟ್ ಪರೀಕ್ಷೆ ನಡೆಯಲಿದೆ, ರ್ಯಾಲಿ ಬೆಳಗ್ಗೆ 9:00 11:30 ನಡೆಯಲಿದೆ ಅಂತ ಮಾಹಿತಿ ಕೊಟ್ರು. ಪ್ರಧಾನಿ ರ್ಯಾಲಿಗೆ ಕೈಗೊಂಡ ಕ್ರಮಗಳ ಬಗ್ಗೆ ತುಷಾರ್ ಗಿರಿನಾಥ್ ಹಾಗೂ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಖುದ್ದು ನ್ಯಾಯಮೂರ್ತಿಗಳಿಗೆ ಮಾಹಿತಿಯನ್ನ ಕೊಟ್ರು. ಎಲ್ಲ ಮಾಹಿತಿಯನ್ನ ಪಡೆದುಕೊಂಡ ಹೈಕೋರ್ಟ್ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು, ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ನಷ್ಟ ಆದರೆ ತಾವೇ ಹೊಣೆ ಅಂತ ಮುಚ್ಚಳಿಕೆ ಬರೆಸಿಕೊಳ್ಳಬೇಕು, ಸೆಕ್ಯೂರಿಟಿ ಡೆಪಾಸಿಟ್ ಪಡೆದುಕೊಳ್ಳುವಂತೆ ಸೂಚಿಸಿ ಅರ್ಜಿಯನ್ನ ಇತ್ಯರ್ಥಗೊಳಿಸಿತು. ಇನ್ನು ನಗರದಲ್ಲಿ 2 ಕಾಲ ಬಿಜೆಪಿ ರೋಡ್ ಶೋ ನಡೆಯಲಿದ್ದು ನೀಟ್ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಸಂಚಾರದ ಆತಂಕ ಎದುರಾಗಿದೆ. ನೀಟ್ ಪರೀಕ್ಷೆ ದಿನಾಂಕ ಬದಲಿಸಿ ಅಥವಾ ಮೋದಿ ರೋಡ್ ಶೋ ಮುಂದಕ್ಕೆ ಹಾಕುವಂತೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಪತ್ರ ಬರೆದು ಒತ್ತಾಯಿಸಿದೆ. ರ್ಯಾಲಿಯ ಹಿನ್ನೆಲೆಯಲ್ಲಿ ಎಲ್ಲಿ ಪೊಲೀಸ್ ನಿರ್ಬಂಧನೆಗಳಿಂದ ಆಯಾ ಸೆಂಟರ್ಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂತ ಭೀತಿಗೆ ಒಳಗಾಗಿದ್ದಾರೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಈ ಒಂದು ಅನುಮತಿ ಕೊಟ್ಟಿರೋದು ನಿಜವಾಗ್ಲೂ ಅವೈಜ್ಞಾನಿಕ ಕ್ರಮ. ಭಾನುವಾರ ಮೋದಿ ರೋಡ್ ಶೋಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಭಾನುವಾರ ನೀಟ್ ಪರೀಕ್ಷೆ ನಡೆಯಲಿದ್ದು ಬೆಂಗಳೂರಿನ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗದಂತೆ ಕ್ರಮಕ್ಕೂ ಸೂಚಿಸಿದೆ. ಸಮಸ್ಯೆ ಆಗುತ್ತಾ ಇಲ್ವಾ ಅನ್ನೋದು ಭಾನುವಾರ ಗೊತ್ತಾಗಲಿದೆ. ರಂಜನ್ ಜೊತೆ ಮುನಿರಾಜು, News 18, ಬೆಂಗಳೂರು. ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಕೇವಲ 3 ಮಾತ್ರ ಕಾಲಾವಕಾಶ ಇದ್ದು ಈ ಹೊತ್ತಲ್ಲೇ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಗೆ ಬಿಜೆಪಿಗೆ ಹಾಗೆ ಹಿಂದೂಪರ ಕಾರ್ಯಕರ್ತರಿಗೆ ಅಸ್ತ್ರವಾಗಿ ಹೋಗಿದೆ. ಇದರಿಂದ ರೊಚ್ಚಿಗೆದ್ದಂತಹ ಬಿಜೆಪಿಗರು ಹಾಗೂ ಭಜರಂಗಿಗಳು ನಿನ್ನೆ ರಾಜ್ಯಾದ್ಯಂತ ಹನುಮಾನ್ ಚಾಲೀಸವನ್ನ ಪಠಿಸಿ ಸಾತ್ವಿಕ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಈ ಪ್ರತಿಭಟನೆ ಬೇರೆ ಸ್ವರೂಪ ಪಡೆದುಕೊಂಡಿದ್ದು ಮೋದಿ ರೋಡ್ ಶೋ ಅಥವಾ ಬಿಜೆಪಿಯ ಯಾವುದೇ ಸಮಾವೇಶ ರ್ಯಾಲಿ ಇದ್ರೂ ಕೂಡ ಅಲ್ಲಿ ಬಿಜೆಪಿಯ ಬಾವುಟದ ಜೊತೆಗೆ ಭಜರಂಗಿ ಬಾವುಟಗಳನ್ನು ಬಳಸಬೇಕು ಅಂತ ಬಿಜೆಪಿ ವರಿಷ್ಠರಿಂದ ಬೆಂಗಳೂರು ನಗರ ಬಿಜೆಪಿ ಮುಖಂಡರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆಯಂತೆ. ಈಗ ಭಜರಂಗಿ ಬಾವುಟದ್ದೇ ಟ್ರೆಂಡ್ ಶುರುವಾಗಿದ್ದು ಇದರಿಂದ ಕೇಸರಿ ಬಾವುಟ, ಅರ್ಧ ಮುಖದ ಭಜರಂಗಿ, ಹಾರ್ತಾ ಇರೋ ಹನುಮನ ಬಾವುಟಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದ್ದು ಹಿಂದೂ ಕಾರ್ಯಕರ್ತರು ಭಾರಿ ಪ್ರಮಾಣದಲ್ಲಿ ಬಾವುಟಗಳನ್ನು ಖರೀದಿ ಮಾಡ್ತಿದ್ದಾರೆ ಅಂತ ನಗರದ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಕಾಂಗ್ರೆಸ್ ಅವರು ಏನೇನೋ ಆಮ್ನೇಶ ಒಡ್ಡಿ ಇದ್ ಮಾಡ್ತಾರೆ, ಅದ್ ನಮ್ಗೆ ಭಜರಂಗಿದ್ ಬೇಡ ಅಂತ ಇದ್ ಮಾಡ್ತಾ ಇದಾರೆ. ನಾವಿಲ್ಲ, ನಮ್ಗೆ ಬೇಕೇ ಬೇಕು,
ನಾವು ಪಕ್ಷದಿಂದ ಓಡಾಡ್ತಾ ಇದೀವಿ. ನಾವು ಬಿಜೆಪಿ ಬಾವುಟ ಮತ್ತೆ ಬಿಜೆಪಿ ಕಡೆ ಒಲವು, ಅದರಿಂದ ನಾವು ಬಿಜೆಪಿ ಬಾವುಟ ಮತ್ತೆ ಭದ್ರಂಗಿ ದಳದ ಇದು ತಗೊಂಡಿದ್ದೀವಿ ಸರ್. ಈ ಕಾಂಗ್ರೆಸ್ ಅವರು ಮಾಡಿದ್ದು ಇದರಿಂದ ನಾವು ಭದ್ರಂಗಿ ದಳದ ತಗೊಂಡೈತಾ ಇದೀವಿ ಸರ್. ಮತ್ತೆ ಬಿಜೆಪಿ ಬಾವುಟ ಶಾಲು ಅವೆಲ್ಲ ತಗೊಂಡೈತಾ ಇದೀವಿ ಸರ್. ಎಲ್ಲ ಕಾರ್ಯಕರ್ತರಲ್ಲ, ಎಲ್ಲ ಹುಡುಗರಿಂದ ನಾವು ಹುಮ್ಮಸ್ಸಿಂದ ಮಾಡ್ತಾ ಇರೋ ಸರ್ ಇದನ್ನು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿಸಂಗೆ ಕೊರತೆ ಇಲ್ಲ. ಪೊಲೀಸರು ರೌಡಿ ಶೀಟರ್ ಪಟ್ಟಿ ಮಾಡಿಕೊಂಡು ಮತದಾನದ ಮೇಲೆ ಪರಿಣಾಮ ಬೀರದಂತೆ ಎಚ್ಚರ ವಹಿಸುತ್ತಿದ್ದಾರೆ. ಆದರೂ ಅಟ್ಟಹಾಸ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಚುನಾವಣಾ ಅಖಾಡದಲ್ಲಿ ರೌಡಿಸಂ ಆರ್ಭಟ ಶುರು. ಸಮಾಜ ಘಾತುಕ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮ ವಹಿಸಿ. ಬೆಂಗಳೂರಿನ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿ ಆಗಿರುವ ಪಿ ರಮೇಶ್ ಕ್ಷೇತ್ರದ ಸ್ಲಂ ಪ್ರದೇಶದಲ್ಲಿ ಮತಯಾಚನೆ ಮಾಡುವಾಗ ಹಲ್ಲೆಯತ್ನ ನಡೆದಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಗರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಮಾತ್ರವಲ್ಲ, ಹಲ್ಲೆಗೆ ಯತ್ನಿಸಿದ್ದಾರೆ. ರೌಡಿ ಶೀಟರ್ಗಳಾಗಿರೋ ಇಬ್ಬರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ನೀಡಲಾಗಿದೆ. ಎಫ್ಐಆರ್ ದಾಖಲಾಗಿದ್ದು ಗೂಂಡಾ ವ್ಯಕ್ತಿಗಳ ಮೇಲೆ ಆಯೋಗ ಮತ್ತು ಪೊಲೀಸರು ನಿಗಾ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರಚಾರ ಮಾಡಬೇಕಾದ್ರೆ ವ್ಯಾನ್ಗೆ ಹತ್ತಿ ಮೇಲತ್ತಿ ನನ್ನ ತಡೆದು ಮೈಕ್ ಕಿತ್ಕೊಂಡು ನೀನ್ ಪ್ರಚಾರ ಮಾಡಕೂಡುದು ಅಂತ ಹೇಳಿ ದಬ್ಬಾಳಿಕೆ ಮಾಡಿ ಮತ್ತು ಜೋಬಳ ಕೈ ಹಾಕಿ ಏನೋ ತೆಗೆಯೋದ ರೀತಿಯಲ್ಲಿ ತೆಗೆಯಕ್ಕೆ ಹೋಗಿ ಅವನು ಹಳೆ ರೌಡಿ ಶೀಟ್ರು. ಈತ ಮೇಲ್ಗಡೆ ಬಂದು ದಬ್ಬಾಳಿಕೆ ಮಾಡಿ ನಾನು ನಿನ್ನ ಮುಗಿಸ್ತೀನಿ ಅಂತ ಹೇಳಿದಾನೆ. ಕಳೆದ 16 ವರ್ಷಗಳಿಂದ ಕ್ಷೇತ್ರದಲ್ಲಿ ಇದ್ರೂ ಕೂಡ ಇಂತಹ ದುಷ್ಟ ಶಕ್ತಿಗಳನ್ನ ತಡೆಗಟ್ಟುವಲ್ಲಿ ಹಾಲಿ ಶಾಸಕರು ಹಾಗೂ ಪೊಲೀಸರು ವಿಫಲರಾಗಿದ್ದಾರೆ. ಈ ರೀತಿ ಪ್ರಚಾರಕ್ಕೆ ಅಡ್ಡಿ ಮಾಡುವುದು, ಹಲ್ಲೆಗೆ ಯತ್ನಿಸುವುದು ನಡೆದಾಗ ಪಾರದರ್ಶಕ ಚುನಾವಣೆ ನಡೆಸಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಜೊತೆಗೆ ಪ್ಯಾರಾ ಮಿಲಿಟರಿ ಫೋರ್ಸ್ ನಿಯೋಜಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಇಲ್ಲಿ ಚುನಾವಣಾ ಆಯೋಗದವರು ಯಾವ ರೀತಿ ಇದನ್ನ ತೀರ್ಮಾನ ಮಾಡ್ತಾರೋ, ಯಾವ ರೀತಿ ಎಲೆಕ್ಷನ್ ನಡೆಸ್ತಾರೆ ಅನ್ನೋದು ಚುನಾವಣಾ ಆಯೋಗದವರಿಗೆ ಬಿಟ್ಟಿರತಕ್ಕಂಥದ್ದು. ನಾವೆಲ್ಲ ಅಪೀಲ್ ಮಾಡೋದೇನು ಅಂದರೆ, ಇಲ್ಲಿ ಭಾಳಷ್ಟು ರೌಡಿ ಪಡೆಗಳಾಗಿದೆ, ನೀವೇನಾದರೂ ಓಟ್ ಹಾಕಲಿಲ್ಲ ಅಂದರೆ ಭಾಳ ಬೇರೆ ಥರ ಆಗುತ್ತೆ ಅಂತ ಎದುರಿಸ್ತಾ ಇದ್ದಾರೆ. ಕೆಲವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹತ್ರ ಹೋಗಿ ಎದುರಿಸಿ ವಾಪಸ್ ತೆಗೆಸಿದ್ದಾರೆ. ಈ ರೀತಿ ಆದರೆ ಯಾವ ರೀತಿಯಲ್ಲಿ ಇವರು ಚುನಾವಣೆ ನಡೆಸ್ತಾರೆ, ಪೊಲೀಸ್ನವರು ಏನ್ ಮಾಡ್ತಾ ಇದ್ದಾರೆ? ಪೊಲೀಸರು ಕೂಡ ಸಾಕಷ್ಟು ರೌಡಿ ಶೀಟರ್ ಗಳನ್ನ ಠಾಣೆಗೆ ಕರೆದು ವಾರ್ನ್ ಮಾಡುವ ಕೆಲಸ ಮಾಡ್ತಿದ್ದಾರೆ. ಸಮಾಜ ಘಾತುಕ ಶಕ್ತಿಗಳು ಈ ರೀತಿಯ ದರ್ಪ ಪ್ರದರ್ಶನ ಮಾಡಿದ್ರೆ ಜನರನ್ನ ಹೆದರಿಸಿ ಮತದಾನ ಮಾಡಿಸುವ ಸಾಧ್ಯತೆ ಇದೆ. ಅನೇಕ ಸ್ಲಂಗಳಲ್ಲಿ ಇಂದಿಗೂ ಈ ಪರಿಸ್ಥಿತಿ ಮುಂದುವರೆದಿದೆ ಅನ್ನೋ ಮಾಹಿತಿ ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಚುನಾವಣಾ ಆಯೋಗ ಹಾಗೂ ಪೊಲೀಸ್ ಇಲಾಖೆ ಯಾವ ನಿರ್ಧಾರ ಕೈಗೊಳ್ಳಲಿದೆ ಅಂತ ಕಾದ್ ನೋಡಬೇಕಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ, ಆದ್ರೆ ಈ ದಂಪತಿ ನಡುವೆ ನಡೆದ ಜಗಳ ಮಾತ್ರ ವಿಕೋಪಕ್ಕೆ ಹೋಗಿ ದುರಂತ ಅಂತ್ಯ ಕಂಡಿದೆ. ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡವರು ಏನಾದ್ರು ಸಿಗಲಿ. ಅಕ್ರಮ ಸಂಬಂಧದ ಕಿಚ್ಚು ಹೊತ್ತಿ ಉರಿದ ಸತಿಪತಿ, ಗಂಡ ಬೆಂಕಿಯಲ್ಲಿ ಭಸ್ಮ, ಸಾವು ಬದುಕಿನಲ್ಲಿ ಪತ್ನಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ದಂಪತಿ ಹೆಸರು ಸಂತೋಷ್ ಮತ್ತು ಭಾನು. ಮೂಲತಃ ಮಂಡ್ಯ ಮೂಲದ ಇವರು ಬೆಂಗಳೂರು ದಕ್ಷಿಣ ತಾಲೂಕಿನ ಮೈಲಸಂದ್ರ ಬಳಿಯ ವಡ್ಡರಪಾಳ್ಯದಲ್ಲಿ ವಾಸವಾಗಿದ್ರು. ಪತಿ ಪತ್ನಿ ಮಕ್ಕಳನ್ನ ಹೊಂದಿದ್ದ ಪುಟ್ಟ ಕುಟುಂಬಕ್ಕೆ ಅಡ್ಡಿಯಾಗಿದ್ದು ಅಕ್ರಮ ಸಂಬಂಧ. ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಪತಿ ಸಂತೋಷ್ ಸಾವನ್ನಪ್ಪಿದ್ದು ಪತ್ನಿ ಸುಟ್ಟ ಗಾಯಗಳಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಇವರು ಇಬ್ಬರು ಪರಸ್ಪರ ಪ್ರೀತಿಸಿ ಹಿರಿಯರ ಒಪ್ಪಿಗೆ ಪಡೆದು 8 ವರ್ಷಗಳ ಹಿಂದೆ ವಿವಾಹವಾಗಿದ್ರು. 7 ವರ್ಷದ ಹೆಣ್ಣು ಮಗು ಕೂಡ ಇದೆ. ಪೇಪರ್ ಏಜೆನ್ಸಿ ನಡೆಸುತ್ತಿದ್ದ ಸಂತೋಷ್ ಹಗಲಿರುಳು ದುಡಿದು ಸೈಟ್ ಖರೀದಿಸಿ 4 ಅಂತಸ್ತಿನ ಮನೆ ಕೂಡ ನಿರ್ಮಿಸಿದ್ದ. ಆದರೆ ಪರಸ್ತ್ರಿ ಮೋಹಕ್ಕೆ ಬಿದ್ದಿದ್ರಿಂದ ಮನೆಯಲ್ಲಿ ಕಲಹ ಶುರುವಾಗಿತ್ತು ಎನ್ನಲಾಗಿತ್ತು. ಮಗಳ ಭವಿಷ್ಯ ಹಾಳಾಗದಿರಲಿ ಅನ್ನೋ ಕಾರಣಕ್ಕೆ ಭಾನು ತಾಯಿ ಮನೆಗೆ ಕಳುಹಿಸಿದ್ರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಸಂತೋಷ್ ಭಾನು ಕೆಲಸಕ್ಕೆ ಹೋದ ಬಳಿಕ ಮಹಿಳೆಯನ್ನ ಮನೆಗೆ ಕರ್ಕೊಂಡು ಬರ್ತಿದ್ದ ಎನ್ನಲಾಗಿದೆ. ಏನು ಅಂತ ಗೊತ್ತಿಲ್ಲ ಸರ್ ನಮ್ಗೆ ಮ್ಯಾಟ್ರು, ಒಟ್ಟಿನಲ್ಲಿ ಏನೋ ಈಗ ನೆನ್ನೆ ಹಂಗಂತ ಮ್ಯಾಟ್ರು ಮತ್ತೆಲ್ಲ ಬಂದಿದೀವಿ ನೋಡಕ್ಕೆ, ಹಿಂಗಾಗೈತೆ. ಅದೇನೋ ನಮ್ಗೆ ಎಲ್ಲ ಫಸ್ಟ್ ಏನೋ ಗೊತ್ತಿಲ್ಲ, ಈಗ ಹಂಗಾಗೈತಂತೆ.
ಲವ್ ಕಮ್ ಮ್ಯಾರೇಜ್ ಸ್ಟೋರಿ ಸುಖ ಸಂಸಾರದಲ್ಲಿ ಸಾಗಬೇಕಿತ್ತು. ಆದರೆ ಅಕ್ರಮ ಸಂಬಂಧ ಅನ್ನೋ ಬೇಲಿಗೆ ಸಿಲುಕಿ ಭಸ್ಮವಾಗಿದೆ. ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಸಂತೋಷ್ ಸಾವನ್ನಪ್ಪಿದ್ರೆ ಪತ್ನಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯ ತುಸು ಹೆಚ್ಚಾಗಿ ತನ್ನ ಕೃಪೆ ತೋರಿಸುತ್ತಿದ್ದಾನೆ. ಇಡೀ ಬೆಂಗಳೂರೇ ಜಲಾವೃತ ಆಗುವ ದಿನಗಳು ಕೂಡ ಸಮೀಪಿಸ್ತಾ ಇವೆ. ನಿನ್ನೆ ಸುರಿದ ಮಳೆಯಿಂದ ಎಲ್ಲೆಲ್ಲಿ ಅವಾಂತರಗಳು ಸೃಷ್ಟಿಯಾಗಿತ್ತು ಅನ್ನೋದನ್ನ ರಿಯಾಲಿಟಿ ಚೆಕ್ ಮೂಲಕ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ತೋರಿಸಿರುವಂತಹ ಪ್ರಯತ್ನ ಮಾಡಿದ್ದಾರೆ ತೋರಿಸುವಂತಹ ಪ್ರಯತ್ನವನ್ನ ಬನ್ನಿ ನೋಡೋಣ. ನಮ್ಮ ನ್ಯೂಸ್ 18 ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದೆ. ಸೊ ಈಗ ನಾನೀಗ ಕಾಮಾಖ್ಯದಲ್ಲಿದ್ದೀನಿ. ಕಾಮಾಖ್ಯದ ಬಳಿ ಇರುವಂತಹ ಒಂದು ರಾಜಕಾಲುವೆ ಇಲ್ಲಿದ್ದೀನಿ. ಇಲ್ಲಿ ಕಳೆದ ಬಾರಿ ನಾವು ನೋಡೋದಾದ್ರೆ ಮಳೆ ಬಂದು ಇಲ್ಲಿ ರಾಜಕಾಲುವೆ ಕಂಪ್ಲೀಟ್ ಆಗಿ ತುಂಬ ಹೋಗಿ ಇಲ್ಲಿದ್ದಂತಹ ಅಕ್ಕಪಕ್ಕ ಮನೆಗಳಂದ್ರೆ ಒಂದು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಪ್ರಮುಖವಾಗಿ ಇಲ್ಲಿದ್ದಂತಹ ಮೆಡಿಕಲ್ ಶಾಪ್ಗಳಿಗೆ ನೀರು ನುಗ್ಗಿ ಅನೇಕ ಒಂದು ಲಕ್ಷಾಂತರ ರೂಪಾಯಿ ಮೆಡಿಕಲ್ನ ಒಂದು ಕಿಟ್ಗಳಿರಬಹುದು, ಬೇರೆ ಬೇರೆ ಒಂದು ಮಾತ್ರೆಗಳು, ಔಷಧಗಳು ಎಲ್ಲವೂ ಕೂಡ ನೀರು ಪಾಲಾಗಿತ್ತು. ಆದರೆ ಪಾಲಿಕೆ ಕೇವಲ 10,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದೆ. ಸೊ ಆ ಸಮಯದಲ್ಲೂ ಕೂಡ ಆಯುಕ್ತರು ಬಂದು ಇಲ್ಲಿ ಒಂದು ಭೇಟಿಯನ್ನು ನೀಡಿದರು. ಆದರೆ ಇಲ್ಲಿ ನೋಡೋದಾದರೆ ಯಾವುದೇ ರೀತಿಯಾಗಿ ಒಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿಲ್ಲ. ಬರೀ ಆ ಟೈಮ್ನಲ್ಲಿ ಬರ್ತಾರೆ, ಕಣ್ಣೋರಿಸುವಂತಹ ಒಂದು ನಾಟಕವನ್ನು ಮಾಡ್ತಾರೆ, ಹೋಗ್ತಾರೆ. ಈಗಲೂ ಈ ಪ್ಲೇಸ್ಗೆ ಒಂದು ವರ್ಷ ಬಿಟ್ಟು ನಾವು ಬಂದು ನೋಡಿದ್ರು ಕೂಡ ಇಲ್ಲಿ ಇದೇ ರೀತಿ ಇದೆ, ಯಾವುದೇ ಒಂದು ಡೆವಲಪ್ಮೆಂಟ್ ಆಗಿಲ್ಲ, ಕಂಡು ಬಂದಿಲ್ಲ. ಸೊ ಸದ್ಯಕ್ಕೆ ನಾನೀಗ ಬಿಳೇಕಹಳ್ಳಿ ಬಳಿ ಇರುವಂತಹ ಅನಂತ್ ಕುಮಾರ್ ಆಟದ ಮೈದಾನದ ಬಳಿ ಇದ್ದೀನಿ. ಇಲ್ಲಿ ನೋಡ್ತಿರಬಹುದು ನಿನ್ನೆ ಕೂಡ ಮಳೆ ಬಂತು ಬೆಂಗಳೂರಿನಲ್ಲಿ. ಸೊ ಒಂದೇ ಮಳೆಗೆ ಇಲ್ಲಿ ಕಂಪ್ಲೀಟ್ ಆಗಿ ಇಡೀ ಗ್ರೌಂಡೇನೆ ನೀರು ತುಂಬಿಕೊಂಡು ಹೋಗ್ಬಿಟ್ಟಿದೆ. ಮಕ್ಕಳು ಆ ಕೊಚ್ಚೆ ನೀರಲ್ಲೇ ಆಟ ಆಡ್ತಿದ್ದಾರೆ. ಕಳೆದ 4-5 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಗ್ರೌಂಡ್ ಅನ್ನ ಸರಿ ಮಾಡಿದ್ರು. ಅಂದ್ರೆ ಈ ಹಿಂದೆ ಇದು ಸಮತಟ್ಟಾಗಿ ಇರಲಿಲ್ಲ ಅಂತ ಮತ್ತೆ ಅದನ್ನ ಗ್ರೌಂಡ್ ನ ರಿನೋವೇಷನ್ ಮಾಡಿ ಪಾಲಿಕೆಯಿಂದ ಇಲ್ಲಿ ಮಣ್ಣನ್ನ ಹಾಕಿ ಎಲ್ಲ ಸರಿ ಮಾಡಿದ್ರು. ಆದ್ರೆ ಈಗ ನೋಡ್ತಿದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಕಾಲ್ ಭಾಗ ಕಂಪ್ಲೀಟ್ ಆಗಿ ತುಂಬ ಹೋಗಿದೆ ನೀರಿನಿಂದ. ಈ ಹಿಂದೆನೂ ಕೂಡ ಕಂಪ್ಲೀಟ್ ಅರ್ಧ ಭಾಗ ತುಂಬಿತ್ತು. ಸೊ ಈಗ ಸ್ವಲ್ಪ ನೀರು ತಗ್ಗಿದೆ. ಇಲ್ಲಿಗೆ ಬರುವಂತಹ ಮಕ್ಕಳಿಗೆ ಅಥವಾ ಬೇರೆ ಸ್ಕೂಲ್ ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದು ಇಲ್ಲಿ ಆಟಗಳನ್ನ ಆಡಿಸ್ತಾರೆ ಅಂತ ಅವ್ರಿಗೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತಿದೆ. ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಮುಕ್ತಿಯನ್ನು ಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಹಂಸರ್ ಶ್ಯಾಮಲ, ನ್ಯೂಸ್ 18.